ನಮಸ್ಕಾರ, ನ್ಯೂಸ್ ವಿತ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ನಮ್ಮ ತಂಟೆಗೆ ಬಂದ್ರೆ ಕೈಕಾಲು ಕಟ್ ಮಾಡ್ತೀವಿ, ಹುಷಾರ್, ನಿಮ್ಮ ತಲೆಯನ್ನ ಕಡಿದು ಹಾಕ್ತೀವಿ. ಮಾಜಿ ಸಚಿವ ಯುಟಿ ಖಾದರ್ಗೆ ಜೀವ ಬೆದರಿಕೆ. ಕುಂದಾನಗರಿಯಲ್ಲಿ ಮರಾಠಿಗರ ಓಲೈಕೆ ಪಾಲಿಟಿಕ್ಸ್. ಗ್ರಾಮೀಣ ಕ್ಷೇತ್ರ ಮರಾಠಿಗರದ್ದು ಎಂದಿದ್ದ ಸಾಹುಕಾರ್ಗೆ ಹೆಬ್ಬಾಳ್ಕರ್ ಟಾಂಗ್. ಬೆಳಗಾವಿಯಲ್ಲಿ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ರಾಜಕೀಯ. ಆನ್ಲೈನ್ ಔಷಧಿ ಮಾರಾಟದಿಂದ ಜನರ ಆರೋಗ್ಯದ ಮೇಲೆ ಪರಿಣಾಮ. ಕೂಡಲೇ ಸರ್ಕಾರ ಆನ್ಲೈನ್ ಮೆಡಿಸಿನ್ ಅನುಮತಿ ರದ್ದುಗೊಳಿಸಬೇಕು. ರಿಟೇಲ್ ಫಾರ್ಮಸಿ ಅಸೋಸಿಯೇಷನ್ ವತಿಯಿಂದ ಸರ್ಕಾರಕ್ಕೆ ಮನವಿ. ಆನ್ಲೈನ್ ಔಷಧಿ ಮಾರಾಟದಿಂದ ಜನರ ಮೇಲೆ ಕೆಟ್ಟ ಪರಿಣಾಮ ಬೀರುವುದರ ಜೊತೆಗೆ ಕಳಪೆ ಔಷಧಿಗಳು ಬರುತ್ತವೆ. ಆದ್ದರಿಂದ ಸರ್ಕಾರ ಇದರ ಅನುಮತಿಯನ್ನು ರದ್ದುಗೊಳಿಸಬೇಕೆಂದು ಬೆಳಗಾವಿ ಜಿಲ್ಲಾ ರಿಟೇಲ್ ಫಾರ್ಮಸಿ ಅಸೋಸಿಯೇಷನ್ ಸೆಕ್ರೆಟರಿ ಜಯವಂತ ಸಾಲುಂಕೆ ಹೇಳಿದರು. ಕನ್ನಡ ಸಾಹಿತ್ಯ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ 3 ವರ್ಷದಿಂದ ಆನ್ಲೈನ್ ಮೆಡಿಸಿನ್ ಮಾರಾಟ ವಿರೋಧಿಸಿ ಹೋರಾಟ ಮಾಡಲಾಗುತ್ತಿದೆ. ಈ ಆನ್ಲೈನ್ ಮಾರಾಟವು ಜನರ ಮೇಲೆ ಪರಿಣಾಮ ಬೀರಬಹುದು ಮತ್ತು ಅದರಲ್ಲಿ ಬರುವ ಔಷಧಿಗಳು ಕಳಪೆ ಮಟ್ಟದಿಂದ ಕೂಡಿರುವ ಸಾಧ್ಯತೆಗಳಿರುವುದಲ್ಲದೆ ಅವುಗಳ ಮರಳಿ ಕಳುಹಿಸುವ ಸೌಲಭ್ಯವೂ ಇಲ್ಲ. ಅದರಿಂದ ಜನರು ಜಾಗೃತರಾಗಬೇಕು ಎಂದರು. ಔಷಧಿ ಅಂಗಡಿಗಳಲ್ಲಿ ಕಡಿಮೆ ಬೆಲೆಗೆ ಸಿಗುವ ಔಷಧಿಗಳು ಆನ್ಲೈನ್ನಲ್ಲಿ ಹೆಚ್ಚು ಬೆಲೆ ತೆಗೆದುಕೊಳ್ಳುತ್ತಾರೆ. ಹೊರಗಡೆ 44 ರೂಪಾಯಿ ಸಿಗುವ ಬೆಟ್ನೋವೈಟ್ ಸಿ ಕ್ರೀಮ್ ಆನ್ಲೈನ್ನಲ್ಲಿ 105 ರೂಪಾಯಿ ಇದೆ. ಇದರಿಂದ ಜನರು ಮೋಸ ಹೋಗುತ್ತಿದ್ದಾರೆ. ಆದ್ದರಿಂದ ಜನರು ಎಚ್ಚೆತ್ತುಕೊಳ್ಳಬೇಕು. ಆನ್ಲೈನ್ ಮಾರುಕಟ್ಟೆಯನ್ನು ಬಿಟ್ಟು ಔಷಧಿ ಅಂಗಡಿಗಳಿಗೆ ಬಂದು ಔಷಧಿ ಕೊಂಡುಕೊಳ್ಳಬೇಕು ಎಂದರು. ಈ ಸಂದರ್ಭದಲ್ಲಿ ರಮೇಶ್ ಜೈನ್, ಬಂಧು ಸದಲ್ಗೆ, ವಿನೋದ್ ಕೋಳಿವಾಡ್, ಶೈಲೇಂದ್ರ ಜೈನ್, ವಿಕ್ರಾಂತ್ ಶಾನ್ಬಾಗ್, ಪವನ್ ದೇಸಾಯಿ, ಮಹೇಶ್ ಗೌಡ ಪಾಟೀಲ್ ಸೇರಿದಂತೆ ಅನೇಕರು ಇದ್ದರು. ಜನರಲ್ಲಿ ಜಾಗೃತಿಯನ್ನು ನಿರ್ಮಾಣ ಮಾಡುವ ಸಲುವಾಗಿ ಇವತ್ತಿನ ಪ್ರೆಸ್ ಮೀಟ್ ತಗೊಳ್ತಾ ಇದ್ದೀವಿ. ನಾವು 3 ವರ್ಷದಿಂದ ಆನ್ಲೈನ್ ಫಾರ್ಮಸಿ ಬಂದ್ ಆಗಬೇಕಂತ ನಾವು ಒಂದು ಮನವಿಯನ್ನು ಕೊಡ್ತಾ ಬಂದಿದ್ದೀವಿ. ಇದರ ಕಾರಣ ನಮ್ಮ ಬಿಸ್ನೆಸ್ ಹೋಗ್ತದೆ ಅಂತಲ್ಲ, ಆದರೆ ಇದು ಜನತೆಯ ಜೀವನಕ್ಕೆ ಉಪಯುಕ್ತವಾದಂಥ ಒಂದು ವಿಷಯ ಇರೋದರಿಂದ ಆನ್ಲೈನ್ನಿಂದ ಬರುವ ಮೆಡಿಸಿನ್ಗಳು ಫೇಕ್ ಇರ್ತಾವೆ ಅಥವಾ ಡುಪ್ಲಿಕೇಟ್ ಇರ್ತಾವೆ ಅಥವಾ ಕೊಟ್ಟ ಆರ್ಡರ್ ಪ್ರಕಾರ ಬರೋಂಗಿಲ್ಲ. ಬಂದರೂ ಅದನ್ನು ನಾವು ರಿಟರ್ನ್ ಮಾಡುವ ಸೌಲಭ್ಯ ಇಲ್ಲ ಅದರಲ್ಲಿ. ಹೀಗೆ ನಾವು ಒಂದು ಟೆಸ್ಟ್ ಪರ್ಚೇಸ್ ಮಾಡೋಣ ಅಂತ ಅವ್ರದ್ದೊಂದು ಆ್ಯಡ್ ಬಂದಿತ್ತು, ಬೆಟ್ನೋವಿಟ್ ಸಿ 50 ಗ್ರಾಮ್ ಟ್ಯೂಬ್, ಅದರ ಮೇಲೆ MRP 105 ರೂಪಾಯಿ, ಆಮೇಲೆ ಡೆಲಿವರಿ ಚಾರ್ಜಸ್ 52 ರೂಪಾಯಿ ಅಂತ ಅವ್ರು ಕೊಟ್ಟಿದ್ದರು. ನಾವು ಅದನ್ನು ಆರ್ಡರ್ ಪ್ಲೇಸ್ ಮಾಡಿದ ಮೇಲೆ ನಮಗೆ ಬಂದದ್ದು ಪಾರ್ಸಲ್, ಅದರಲ್ಲಿ 30 ಗ್ರಾಮ್ ಟ್ಯೂಬ್ ಮತ್ತು ಅದರ ಮೇಲೆ MRP ಇರೋದು 44 ರೂಪಾಯಿ 10 ಪೈಸೆ, ಮತ್ತು ಅದು ಒರಿಜಿನಲ್ ಇದೆಯೋ ಇಲ್ಲೋ ಅದು ಗೊತ್ತಿಲ್ಲ. ಮತ್ತು ಆ ಪಾರ್ಟಿ ಕಳಿಸಿದ ಪಾರ್ಟಿದು ಡ್ರಗ್ ಲೈಸೆನ್ಸು ಇಲ್ಲ. ಮತ್ತು ನಮ್ಮ ಡ್ರಗ್ಸ್ ಆ್ಯಂಡ್ ಕಾಸ್ಮೆಟಿಕ್ಸ್ ಆ್ಯಕ್ಟ್ ಪ್ರಕಾರ ಯಾವುದೂ ಪ್ರಾಡಕ್ಟ್ ಅದು MRPಗಿಂತ ಹೆಚ್ಚಿಗೆ ದುಡ್ಡನ್ನು ಕಲೆಕ್ಟ್ ಮಾಡಬಾರ್ದಂಥ ಒಂದು ನಿಯಮ ಇದೆ. ಆದರೆ ಇವರು ನಮ್ಮ ಕಡೆಯಿಂದ ತೊಗೊಂಡಿದ್ದು 105 ರೂಪಾಯಿ, ಕಳಿಸಿದ್ದು 44 ರೂಪಾಯಿ 10 ಪೈಸೆ. ಇದು ನಮಗೆ ಗೊತ್ತಿರುವಂಥ ವಿಷಯ ಇರೋದು, ಆದರೆ ಸಾಮಾನ್ಯ ನಾಗರಿಕರಿಗೆ ಇದ್ರ ಬಗ್ಗೆ ಏನೂ ಮಾಹಿತಿ ಇರೋದಿಲ್ಲ. ಅವ್ರು ಬಂದದ್ದನ್ನು ಏನೋ ಹೆಂಗೋ ಬಂದದ ಅಂತ ಸಹನ್ ಮಾಡ್ಕೊಂಡು ಅದನ್ನು ತಮ್ಮ ನುಕ್ಸಾನ್ ಮಾಡ್ಕೊಳ್ತಾರೆ. ಅದು ಆಗಬಾರ್ದಂತ ನಾವು ಜನತೆಯಲ್ಲಿ ಈ ಜಾಗೃತಿಯನ್ನು ನಿರ್ಮಾಣ ಮಾಡಬೇಕಂತ ತಮ್ಮಲ್ಲಿಯೂ ಮನವಿ ಮಾಡ್ಕೊಳ್ತಿದ್ದೀವಿ. ಈ ಬಗ್ಗೆ ಜನರಲ್ಲಿ ಜಾಗೃತಿ ನಿರ್ಮಾಣ ಮಾಡಿ ಆನ್ಲೈನ್ ಮೇಲೆ ಏನು ಇಂಥ ಮೆಡಿಸಿನ್ ತರಿಸೋದನ್ನು ಸ್ವಲ್ಪ ಬಂದ್ ಮಾಡಬೇಕು, ಮತ್ತು ಸರ್ಕಾರನೂ ಈ ಆನ್ಲೈನ್ ಫಾರ್ಮಸಿಯನ್ನು ಬಂದ್ ಮಾಡಬೇಕಂತ ನಮ್ಮ ಕಡೆಯವೆ. ಸದಾ ವಿವಾದದಲ್ಲಿ ಇರುವ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಕಾಂಗ್ರೆಸ್ನ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಇಂದು ಬೃಹತ್ ಶಿವಾಜಿ ಪುತ್ಥಳಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಶಂಕುಸ್ಥಾಪನೆ ವೇಳೆ ಮಾಡಿದ ಭಾಷಣದಲ್ಲಿ ಸಂಪೂರ್ಣ ಮರಾಠಿಯಲ್ಲಿ ಮಾತನಾಡಿ ಪರಭಾಷೆಯ ಅಭಿಮಾನ ತೋರ್ಪಡಿಸಿದ್ದಾರೆ. ಈ ಮೂಲಕ ಮರಾಠಿಗರ ಓಲೈಕೆಗೆ ಮಾಡಿದ್ದಾರೆ. ಹಾಗೆಯೇ ಸರ್ಕಾರಿ ಕಾರ್ಯಕ್ರಮವನ್ನ ತಮ್ಮ ವೈಯಕ್ತಿಕ ಕಾರ್ಯಕ್ರಮದ ರೀತಿಯಲ್ಲಿ ಬಿಂಬಿಸಿಕೊಳ್ಳುವ ಪ್ರಯತ್ನವನ್ನ ಮಾಡಿದ್ದಾರೆ ಎಂದು ಹೇಳಲಾಗುತ್ತಿದೆ. ರಾಜ್ಯ ಸರ್ಕಾರವು ಶಿವಾಜಿ ಮೂರ್ತಿ ಪ್ರತಿಷ್ಠಾಪನೆಗೆ 50 ಲಕ್ಷ ಹಾಗೂ ರಾಜಹಂಸಗಡ ಕೋಟೆ ಅಭಿವೃದ್ಧಿಗೆ 3 ಕೋಟಿ ಅನುದಾನ ಬಿಡುಗಡೆ ಮಾಡಿದೆ. ಆದರೆ ಕಾರ್ಯಕ್ರಮದಲ್ಲಿ ಎಲ್ಲಿಯೂ ಸರ್ಕಾರದಾಗಲಿ ಅಥವಾ ಕನ್ನಡದ್ದಾಗಲಿ ಬೋರ್ಡ್ ಹಾಕಲಿಲ್ಲ. ಇದು ಸರ್ಕಾರಿ ಕಾರ್ಯಕ್ರಮ ಎಂಬುದನ್ನೇ ಮರೆಮಾಚಿ ತಮ್ಮ ವೈಯಕ್ತಿಕ ಕಾರ್ಯಕ್ರಮವೆಂಬಂತೆ ವರ್ತಿಸಿದ್ದಾರೆ. ಶಿವಾಜಿ ಮೂರ್ತಿ ಪ್ರತಿಷ್ಠಾಪನೆಗೆ 50 ಲಕ್ಷ ಹಾಗೂ ರಾಜಹಂಸ ಗಡಕೋಟೆ ಅಭಿವೃದ್ಧಿಗೆ 3 ಕೋಟಿ ರೂಪಾಯಿಗಳನ್ನು ತಮ್ಮ ಕೈಯಿಂದಲೇ ಕೊಟ್ಟಂತೆ ಬಿಂಬಿಸಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕನ್ನಡ ಮತ್ತು ಮರಾಠಿಯಲ್ಲಿ ಭಾಷಣ ಮಾಡುತ್ತೇನೆ ಎಂದು ಹೇಳಿ ಕನ್ನಡ ಬಿಟ್ಟು ಮರಾಠಿಯಲ್ಲೇ ಭಾಷಣ ಮಾಡಿದ್ದಾರೆ. ರಾಜಕಾರಣಕ್ಕಾಗಿ ಶಿವಾಜಿ ಪುತ್ಥಳಿ ಸ್ಥಾಪಿಸುತ್ತಿಲ್ಲ, ಸಂಸ್ಕೃತಿ ಉಳಿವಿಗಾಗಿ ಮೂರ್ತಿ ಸ್ಥಾಪನೆ ಮಾಡುತ್ತಿದ್ದೇವೆ. ಕೇವಲ ಮೂರ್ತಿ ಪ್ರತಿಷ್ಠಾಪನಿಸಿದರೆ ಸಾಲದು, ಸಂಪ್ರದಾಯ ಸಾರಬೇಕು. ರಾಜಕಾರಣಿಗಳನ್ನ ಸ್ವಾರ್ಥಿಗಳೆನ್ನುತ್ತಾರೆ, ಆದರೆ ಪ್ರತಿಯೊಬ್ಬರೂ ಗ್ರಾಮದಲ್ಲೂ ಹಣ ಕೊಟ್ಟು ಮೂರ್ತಿ ಪ್ರತಿಷ್ಠಾಪನೆ ಮಾಡುತ್ತಿದ್ದೇನೆ. ಲಕ್ಷ್ಮೀ ಹೆಬ್ಬಾಳ್ಕರ್ ರಾಣಿ ಚೆನ್ನಮ್ಮ ಮತ್ತು ಜೀಜಾಮಾತಾ ಅಂತಾರೆ. ಇಚ್ಛಾಶಕ್ತಿ ಇಟ್ಟುಕೊಂಡು ರಾಜಕೀಯದಲ್ಲಿ ಕೆಲಸ ಮಾಡುತ್ತೇನೆ ಎಂದು ಕಾಂಗ್ರೆಸ್ ಶಾಸಕಿ ಪಣ ತೊಟ್ಟಿದ್ದಾರೆ. ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರ ಮರಾಠಿಗರ ಸ್ವತ್ತು ಎಂದು ರಮೇಶ್ ಜಾರಕಿಹೊಳಿ ಮಾಡಿದ್ದ ಆರೋಪವನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಪರೋಕ್ಷವಾಗಿ ಅಲ್ಲಗೆಳೆದಿದ್ದಾರೆ. ಈ ಕ್ಷೇತ್ರ ಕನ್ನಡ ಮತ್ತು ಮರಾಠಿ ಭಾಷಿಕರ ಸಂಗಮ ಎಂದವರು ಬಣ್ಣಿಸಿದ್ದಾರೆ. ಸಂಗಮ 114 ಹಳ್ಳಿಗಳು ಬಂದ್ರೆ 50 ಮರಾಠಿ ಭಾಷಿಕಲ್ಲಿ ಮರಾಠಿ ಸಮಾಜ ಹೇ
ಮತ್ತು 50% ನನ್ನ ಕನ್ನಡ ಸಮಾಜದವರು, ಕನ್ನಡ ಭಾಷಿಕರು ಇದ್ದಾರೆ. ನಾವೆಲ್ಲ ಬಹಳಷ್ಟು ಅನ್ಯೋನ್ಯವಾಗಿರ್ತೀವಿ. ಆಮಿ ಸಗಳ ಇತ್ತ ಪ್ರೇಮನಿ ವಿಶ್ವಾಸ ಎರಡು ಇಟ್ಕೊಂಡು ಜೀವನ ಮಾಡ್ತೀವಿ. ಕರ್ನಾಟಕ ರಾಜ್ಯ ಸರ್ಕಾರ ಜ್ಯಾ ವೇಳೆಲ್ಲ ಆಮಿ ಪ್ರಸ್ತಾವ 15 ಕೋಟಿಚಾ ಆಮಿ ಪ್ರಸ್ತಾವ ದೇಲೆ, 3.5 ಕೋಟಿಚಾ ಪ್ರಸ್ತಾವ ಮಂಜೂರ್ ಕೇಲೆ. ಆಣಿ ಟಪ್ಪೆ ಟಪ್ಪೆ ಮಧ್ಯೆ 15 ಕೋಟಿಚಾ ಕಾಯ ಆಮಿ ಪ್ರಸ್ತಾವ ಟೆಬ್ಲೆಟ್. ಈ ಎಲ್ಲ ಅಭಿಮಾನಿಗಳು ಮಾಡಿಸಿದ್ದು ಅಭಿಮಾನಿಗಳ ಕಾರ್ಯಕ್ರಮ ಅಥವಾ ಸರ್ಕಾರಿ ಕಾರ್ಯಕ್ರಮ ಯಾವ್ದು ಸರ್ಕಾರದಿಂದ ಅನುದಾನ ತಂದಿದೆ ಅಂತ ಹೇಳಿದ್ರೆ ಸರ್ಕಾರ ಹೈನುಗಾರಿಕೆಗೆ ಹೆಚ್ಚಿನ ಒತ್ತು ಕೊಡಲಾಗುತ್ತಿದೆ ಎಂದು ಸಾರಿ ಸಾರಿ ಹೇಳುತ್ತಿದೆ. ಆದರೆ ಹಸುಗಳಿಗೆ ಅನಾರೋಗ್ಯ ತಪ್ಪಿದರೆ ಅವುಗಳು ಗುಣಮುಖವಾಗಲು ಪಶು ಆಸ್ಪತ್ರೆಯಲ್ಲಿ ಕಳೆದ 6 ತಿಂಗಳಿನಿಂದ ಔಷಧಿಗಳೇ ಇಲ್ಲ. ಇಂತಹದೊಂದು ಶಾಕಿಂಗ್ ಸುದ್ದಿ ಕಂಡು ರೈತರು ಹೈರಾಣಾಗಿದ್ದು ಸರ್ಕಾರ ಮಾತ್ರ ಕಣ್ಣು ತೆಗೆಯುತ್ತಿಲ್ಲ. ಈ ಕುರಿತು ಒಂದು ಸ್ಟೋರಿ ಇಲ್ಲಿದೆ ನೋಡಿ. ಹೌದು, ಕಳೆದ 6 ತಿಂಗಳಿಂದ ಪಶು ಇಲಾಖೆಯಲ್ಲಿ ಔಷಧಿಗಳೇ ಇಲ್ಲ ಎಂದ್ರೆ ಎಂತವರಿಗೂ ಕೂಡ ಶಾಕ್ ಆಗೇ ಆಗುತ್ತೆ. ಎಸ್, ರಾಜ್ಯಾದ್ಯಂತ ಅದರಲ್ಲೂ ಚಿಕ್ಕೋಡಿ ಭಾಗದಲ್ಲಿ ಔಷಧಿಗಳ ಕೊರತೆ ಪಶು ಆಸ್ಪತ್ರೆಯಲ್ಲಿ ಎದುರಾಗಿದ್ದು ಖಾಸಗಿ ಮೆಡಿಕಲ್ಗಳತ್ತ ರೈತರು ಔಷಧಿ ಪಡೆದುಕೊಳ್ಳಲು ಮುಖ ಮಾಡುತ್ತಿದ್ದಾರೆ. ಇತ್ತೀಚೆಗೆ ಕೃಷ್ಣಾ ನದಿ ಪ್ರವಾಹ ಬಂದು ಹೋದ್ರೂ ದನಕರುಗಳಿಗೆ ಸಾಂಕ್ರಾಮಿಕ ರೋಗಗಳು ಬಂದು ಆ ಸಂದರ್ಭದಲ್ಲಿ ಅವುಗಳನ್ನು ತಡೆಗಟ್ಟಲು ಪಶು ಆಸ್ಪತ್ರೆಗೆ ಹೋದ್ರೆ ಔಷಧಿಗಳೇ ಇಲ್ಲ. ಇಂತಹ ಸಂದರ್ಭದಲ್ಲಿ ರೈತರು ಖಾಸಗಿ ಮೆಡಿಕಲ್ ಹಾಗೂ ಡಾಕ್ಟರ್ಗಳನ್ನು ಸಂಪರ್ಕಿಸಿ ತಕ್ಕ ಮಟ್ಟಿಗೆ ಗುಣಪಡಿಸಿಕೊಂಡ್ರು. ಆದರೂ ಸಹಿತ ಗುಣಮಟ್ಟದ ಔಷಧಿಗಳ ಕೊರತೆಯಿಂದ ದನಗಳು ಹಾಲು ಕಡಿಮೆ ಕೊಡುತ್ತಿವೆ. ಅಲ್ಲದೆ ಬಡವರಿಗಾಗಿ ಇರಬೇಕಾಗಿದ್ದ ಪಶು ಆಸ್ಪತ್ರೆ ಈಗ ಪಶು ಆಸ್ಪತ್ರೆಯೇ ಬಡವಾಗಿದೆ. ಇನ್ನು ರಾಜ್ಯ ಸರ್ಕಾರ ಹೈನುಗಾರಿಕೆಗೆ ಒತ್ತು ಕೊಡಲಾಗುತ್ತಿದೆ ಎಂದು ಸಾರಿ ಸಾರಿ ಹೇಳುತ್ತದೆ. ಹೈನುಗಾರಿಕೆ ಮಾಡುತ್ತಿರುವ ದನಕರುಗಳಿಗೆ ಔಷಧಿ ನೀಡಲು ಸರ್ಕಾರ ಹಿಂದೇಟು ಹಾಕಿದ್ದು ಭಾರಿ ಆಘಾತಕಾರಿ ಸಂಗತಿ. ಕಳೆದ 6 ತಿಂಗಳಿಂದ ಔಷಧಿಗಳ ಸಮಸ್ಯೆ ಎದುರಾಗಿದ್ದು ರೈತರಿಗೆ ದಿಕ್ಕು ತೋಚದಂತಾಗಿದೆ. ಇನ್ನು ಈ ಸಮಸ್ಯೆಗಳಿಗೆ ತಕ್ಷಣ ರಾಜ್ಯ ಸರ್ಕಾರ ಅಂತ್ಯ ಹಾಡಬೇಕಾಗಿದೆ. ಕಾರಣ, ಮುಂದೆ ಸರಿಯಾಗಿ ಔಷಧಿಗಳು ಸಿಗದೇ ಇರುವುದರಿಂದ ರೈತರ ಜೀವ ಆಗಿರುವ ದನಕರುಗಳು ಕೈಬಿಡುವ ಸಾಧ್ಯತೆಗಳಿವೆ. ಆದ್ದರಿಂದ ತಕ್ಷಣ ಈ ಸಮಸ್ಯೆಗೆ ಮುಕ್ತಿ ಹಾಡಬೇಕಾಗಿದೆ. ಕೋಟಿ ರೂಪಾಯಿ ಕಾಮಗಾರಿಗಳಿಗೆ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಚಾಲನೆ ನೀಡಿದರು. ಜೇವರ್ಗಿ ತಾಲೂಕಿನ ಮಂದಿವಾಲ ಗ್ರಾಮದಲ್ಲಿ 1.40 ಕೋಟಿ ವೆಚ್ಚದಲ್ಲಿ ಒಳಚರಂಡಿ ಸಿಸಿ ರಸ್ತೆ ಉದ್ಘಾಟಿಸಿ ಮತ್ತು 25 ಲಕ್ಷ ರೂಪಾಯಿ ವೆಚ್ಚದ ಯಾತ್ರಿಕ ನಿವಾಸದ ಅಡಿಗಲ್ಲನ್ನು ಶಾಸಕರಾದ ಡಾಕ್ಟರ್ ಅಜಯ್ ಸಿಂಗ್ ಅವರು ನೆರವೇರಿಸಿದರು. 2018 ಮತ್ತು 2019 ಸಾಲಿನ SCP ಯೋಜನೆಯಡಿಯಲ್ಲಿ 1.40 ಕೋಟಿ ರೂಪಾಯಿ ವೆಚ್ಚದ ಒಳಚರಂಡಿ ಮತ್ತು ಸಿಸಿ ರಸ್ತೆಯನ್ನು ನಿರ್ಮಿಸಲಾಗಿದೆ. ಇದರ ಜೊತೆಗೆ ಪ್ರವಾಸೋದ್ಯಮ ಇಲಾಖೆಯ ಯೋಜನೆಯಡಿಯಲ್ಲಿ 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶಂಕರಲಿಂಗೇಶ್ವರ ದೇವಸ್ಥಾನದ ಯಾತ್ರಿಕ ನಿವಾಸದ ಭೂಮಿ ಪೂಜೆಯನ್ನು ನೆರವೇರಿಸಿದರು. ಆದಷ್ಟು ಬೇಗ ಈ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕು ಎಂದು ಇಲಾಖೆ ಅಭಿಯಂತರರಿಗೆ ಹೇಳಿದರು. ಈ ಸಂದರ್ಭದಲ್ಲಿ ಶ್ರೀಮಂತ್ ನಾಯಕ್, ಬಸವಂತರಾಯ ಗಂಗಾಧರ್, ಶಿವಪುತ್ರ ಕೋರಿ, ಬಹದ್ದೂರ್ ರಾಥೋಡ್, ಚನ್ನು ಮಂದೇವಾಲ, ಶ್ರೀಶೆಲ್ ಟಿಪಿಎಸ್, ಅಬ್ದುಲ್ ರಹೀಂ,
ವಿಜಯಕುಮಾರ್ ಪಾಟೀಲ್, ಸಂಗಣ್ಣ ಇಟ್ಗ, ವಿಜಯಕುಮಾರ್ ಬಿರಾದರ್, ಶರಣಪ್ಪ ಜೋಗೂರ್, ಮರ್ಯಪ್ಪ ಸರಡಗಿ, ಅಭಿಯಂತರರಾದ ಮುರಳೀಧರ್ ಸಿದ್ದು, ಮೋದಿ, ಬಸವಂತರಾಯ ಸೇರಿದಂತೆ ಗ್ರಾಮಸ್ಥರು ಭಾಗಿಯಾಗಿದ್ದರು. ಶಿಕ್ಷಕರು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡಬೇಕು, ಶಿಕ್ಷಣವೇ ರಾಷ್ಟ್ರ ನಿರ್ಮಾಣದ ಭದ್ರ ಬುನಾದಿ ಎಂದು ಶಾಸಕ ಪ್ರಿಯಾಂಕರ್ಗೆ ಹೇಳಿದರು. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ಪಟ್ಟಣದ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯ ಆವರಣದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿ ಹಾಗೂ ಅಜಿಂ ಪ್ರೇಮ್ಜಿ ಫೌಂಡೇಶನ್ ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ತಾಲೂಕಾ ಮಟ್ಟದಲ್ಲಿ ನಲಿಕಲಿ ಮೇಳ 2020 ಉದ್ಘಾಟಿಸಿ ಮಾತನಾಡಿದ ಅವರು, ಮಕ್ಕಳು ಚಟುವಟಿಕೆ ಆಧಾರಿತ ಶಿಕ್ಷಣದಿಂದ ಅನುಭವ ಪಡೆಯುತ್ತಾರೆ, ಅದು ನೆನಪಿನಲ್ಲಿ ಉಳಿಯುತ್ತದೆ, ತಪ್ಪುಗಳಿಂದ ಪಾಠ ಕಲಿಯುತ್ತಾರೆ ಎಂದರು. ನಲ್ಲಿಕಲಿ ಮೇಳದ ಮಳಿಗೆಗಳನ್ನು ಪ್ರಿಯಾಂಕ ಖರ್ಗೆ ಉದ್ಘಾಟಿಸಿ ಶಿಕ್ಷಕರು ಮತ್ತು ಮಕ್ಕಳು ಸಿದ್ಧಪಡಿಸಿದ ಪರಿಸರ, ಭಾಷೆ, ಗಣಿತ ಪರಿಕರಗಳನ್ನು ವೀಕ್ಷಿಸಿದರು. ನಲ್ಲಿಕಲಿ ಶಿಕ್ಷಣ ಮುಗಿಸಿದ ಮಕ್ಕಳಿಗೆ ಪ್ರಮಾಣ ಪತ್ರವನ್ನು ವಿತರಿಸಿದರು. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯತ್ ಅಧ್ಯಕ್ಷ ಜಗದೇವ ರೆಡ್ಡಿ ಪಾಟೀಲ್, ಅಜಿಂ ಪ್ರೇಮ್ಜಿ ಫೌಂಡೇಶನ್ನ ಕಲಬುರಗಿ ಮುಖ್ಯಸ್ಥ ರುದ್ರೇಶ್ ಎಸ್, ಸಾರ್ವಜನಿಕ ಶಿಕ್ಷಣ ಇಲಾಖೆಯ ನಿವೃತ್ತ ನಿರ್ದೇಶಕ ಬೆಳ್ಳಿ ಶೆಟ್ಟಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ಶಂಕರಮ್ಮ ಡೌಳಗಿ, ನಲ್ಲಿಕಲಿ ಯೋಜನೆಯ ರಾಜ್ಯ ಸಂಪನ್ಮೂಲ ವ್ಯಕ್ತಿ ಆರ್ ಡಿ ರವೀಂದ್ರ, ಅಜಿಂ ಪ್ರೇಮ್ಜಿ ಫೌಂಡೇಶನ್ ಮುಖಂಡ ಮಹಾದೇವ್ ಮೂಲಗೆ, ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶಿವಾನಂದ ಪಾಟೀಲ್, ಶಿವರುದ್ರ ಬೇಣಿ, ಮುಖಂಡರಾದ ಭೀಮಣ್ಣ ಸಾಲಿ, ಮಹಮೂದ್ ಸಾಹೇಬ್, ರಾಜಶೇಖರ್ ತಿಮ್ಮನಾಯಕ್, ನಿಂಬೆಣ್ಣಪ್ಪ ಕೋರ್ವಾರ್, ಮುಕ್ತಾರ್ ಪಟೇಲ್, ಚಂದ್ರಶೇಖರ್ ಕಾಶಿ, ಶೀಲಾ ಕಾಶಿ, ಪಾಶ್ಮೀಯ ಕುರೇಶಿ, ಪ್ರೌಢಶಾಲಾ ಶಿಕ್ಷಕರ ಸಂಘದ ಬಾಬರ್ ಪಟೇಲ್, ಕ್ಷೇತ್ರ ಸಮನ್ವಯ ಅಧಿಕಾರಿ ಮಲ್ಲಿಕಾರ್ಜುನ್ ಸೇಡಂ, ದತ್ತಪ್ಪ, ಶಿಕ್ಷಣ ಸಂಯೋಜಕ ಸಂತೋಷ್ ಕುಮಾರ್ ಶಿರ್ನಾಳ್ ಸೇರಿದಂತೆ ಅನೇಕರು ಇದ್ದರು. ನಮ್ಮ ಸುದ್ದಿಗೆ ಬಂದ್ರೆ ಕೈಕಾಲು ಎರಡು ಕಟ್, ಬೇಕಾದ್ರೆ ತಲೆ ಕಡಿಯುವೆವು ಎಂದು ಮಾಜಿ ಸಚಿವ ಯುಟಿ ಖಾದರ್ಗೆ ಕೊಲೆ ಬೆದರಿಕೆ ಹಾಕಲಾಗಿದೆ ಎಂದು ಹೇಳಲಾಗ್ತಿದೆ. ಸಿಎಎ ಸಮರ್ಥನ ಸಮಾವೇಶದ ವೇಳೆ ಯುಟಿ ಖಾದರ್ಗೆ ಕೊಲೆ ಬೆದರಿಕೆ ಹಾಕಲಾಗಿದೆ ಎಂದು ಹೇಳಲಾಗಿದೆ. ಸಮಾವೇಶಕ್ಕೆ ಆಗಮಿಸಿದ್ದ ಬಿಜೆಪಿ ಕಾರ್ಯಕರ್ತರು ಖಾದರ್ಗೆ ಕೊಲೆ ಬೆದರಿಕೆ ಹಾಕಿದ್ದಾರೆಂಬ ಆರೋಪ ಕೇಳಿಬಂದಿದೆ. ಮಲಯಾಳಂ ಭಾಷೆಯಲ್ಲಿ ಖಾದರ್ ಅವರಿಗೆ ಜೀವ ಬೆದರಿಕೆ ಹಾಕಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಕೇಸರಿ ಶಾಲು ಧರಿಸಿದ್ದ ಕೆಲ ಯುವಕರ ಗುಂಪು ರಸ್ತೆಯ ಬದಲಿ ನಿಂತು ನಮ್ಮ ಸುದ್ದಿಗೆ ಬಂದರೆ ಕೈಕಾಲು ಎರಡು ಕಟ್ ಮಾಡ್ತೇವೆ, ಬೇಕಾದರೆ ತಲೆಯನ್ನು ಕಡಿಯುತ್ತೇವೆ ಎಂದು ಘೋಷಣೆ ಕೂಗುತ್ತಾ ಚಪ್ಪಾಳೆ ತಟ್ಟಿ ಡ್ಯಾನ್ಸ್ ಮಾಡುತ್ತಾ ಬೆದರಿಕೆ ಹಾಕುತ್ತಿರುವ ದೃಶ್ಯಗಳು ವಿಡಿಯೋದಲ್ಲಿ ಸೆರೆಯಾಗಿವೆ. ಸುಮಾರು 56 ಸೆಕೆಂಡ್ ಇರುವ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ. ಸೊರಟೂರು ಗ್ರಾಮದಲ್ಲಿ 81 ಲಕ್ಷ ರೂಪಾಯಿಗಳ ಅನುದಾನದಲ್ಲಿ ಮುಸ್ಲಿಂ ಸಮುದಾಯ ಭವನವನ್ನ ಶಾಸಕ ಎಚ್ ಕೆ ಪಾಟೀಲ್ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತಿಯ ಅಧ್ಯಕ್ಷ ಸಿದ್ದು ಪಾಟೀಲ್, ವಾಸಣ್ಣ ಕುರುಡಿಗಿ, ಎಸ್ಎಸ್ ಪಾಟೀಲ್ ಹಾಗೂ ಮುಸ್ಲಿಂ ಸಮುದಾಯದ ಮುಖಂಡರಾದ ಸಿರಾಜ್ ಯಳವತ್ತಿ ಸೇರಿದಂತೆ ಮುಂತಾದವರು ಇದ್ದರು.
ಸತ್ತಿ ಗ್ರಾಮದಲ್ಲಿ ಗಣಪತಿ ಮಂದಿರ ಕಟ್ಟಲು ಟಿಪಿ ಫಂಡ್ನಲ್ಲಿ ಜಡೆಪ್ಪ ಕುಂಬಾರ ಇವರು ಸುಮಾರು 2 ಲಕ್ಷ ವೆಚ್ಚದಲ್ಲಿ ಅನುದಾನ ಬಿಡುಗಡೆ ಮಾಡಿದ್ದಾರೆ. ಕುಂಬಾರ ಸಮಾಜ ಭವನ ಕಟ್ಟಲು 1,50,000 ಬಿಡುಗಡೆ ಮಾಡಿದ್ದರು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ವೈದ್ಯಾಧಿಕಾರಿ ಅನೂಪ್ ಗಸ್ತಿ, ಜಡಪ್ಪ ಕುಂಬಾರ ಸೇರಿದಂತೆ ಅನೇಕರು ಇದ್ದರು. ಜಾಗತಿ ನ್ಯೂಸ್ ವಿತ್ ಕರ್ನಾಟಕ ಹೀಗೆ ನೋಡ್ತಾ ಇರಿ.